ಅತ್ತ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬಜರಂಗ ದಳ ಬ್ಯಾನ್ ಅಸ್ತ್ರ ಪ್ರಯೋಗಿಸಿ ವಾಗ್ದಾಳಿಯನ್ನ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಭ್ರಷ್ಟಾಚಾರದ ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡಿದೆ. ಎಐಸಿಸಿ ಮಾಧ್ಯಮ ಮುಖ್ಯಸ್ಥ ಪವನ್ ಖೇರಾ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ದರಪಟ್ಟಿ ಬಿಡುಗಡೆ ಮಾಡಿತು. ಇವತ್ತು ಅತ್ಯಂತ ಮಹತ್ವದ ದಿನ, ಬಿಜೆಪಿ ಜನರ ಗಮನ ಬೇರೆ ಕಡೆ ಸೆಳೆಯೋಕೆ ಪ್ರಾರಂಭ ಮಾಡಿದೆ, ಆದ್ರೆ ಕರ್ನಾಟಕದ ಜನ ಮಾತ್ರ ಎಲ್ಲ ವಿಚಾರಗಳನ್ನ ನೆನಪಿನಲ್ಲಿಟ್ಟುಕೊಂಡಿದ್ದಾರೆ ಅಂತ ಹೇಳಿತು. ಇದೇ ವೇಳೆ ಮಾಜಿ ಪರಿಷತ್ ಸದಸ್ಯ ರಮೇಶ್ ಬಾಬು ಮಾತನಾಡಿ, ಸಿಎಂ ಹುದ್ದೆ 2,500 ಕೋಟಿಗೆ ಹರಾಜಾಗಿದೆ ಅನ್ನುವುದನ್ನ ಬಿಜೆಪಿ ಶಾಸಕರೇ ಹೇಳಿಕೊಂಡಿದ್ದಾರೆ ಅಂತ ಆರೋಪಿಸಿದರು. Look at the Home Minister, look at the Prime Minister, look at the several ministers and chief ministers across the country who are camping here. Why? Why are you so, why are your priorities so misplaced? The people of India, the people of Manipur are watching you and they are watching you very closely, Mr. Prime Minister. Kandaya ilakeyalli assistant commissioner mattu tahsildar hudegalu 50 lakhadinda 13 koti rupayi varige ivattu harajagide. ಬಹಳ ದುರಂತ. ಇವತ್ತು ಏನು ದೊಡ್ಡ ಸ್ಕ್ಯಾಂಡಲ್ ಅಲ್ಲಿ ಆರೋಪಿ ಆಗಿದ್ದಂತ ನಾಗರಾಜ್ ಅವರಿಗೆ ಏನು ಎಸಿ ಆಗಿ ಬೆಂಗಳೂರು ದಕ್ಷಿಣದ ಎಸಿ ಆಗಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆರೋಪವನ್ನು ಒತ್ತುಕೊಂಡು ಸಸ್ಪೆಂಡ್ ಆದಂತ ನಾಗರಾಜ್ ಅವರಿಗೆ ಮಗಿರಿನಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಖ್ಯಾತಿ ಭಾರತೀಯ ಜನತಾ ಪಕ್ಷಕ್ಕೆ ಸಲ್ಲುತ್ತೆ. ಇವತ್ತಿನವರೆಗೂ ಮೋದಿ ಅವರು ಅದಕ್ಕೆ ಉತ್ತರವನ್ನು ಕೊಡಕ್ಕೆ ಅವರಿಗೆ ನೈತಿಕತೆನೂ ಇಲ್ಲ, ಧೈರ್ಯನೂ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.